ನಮಸ್ಕಾರ ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್ ನಾನು ನಿಖಿಲ್ ಜೋಶಿ ರಾಜಕಾರಣ ಭ್ರಷ್ಟಾಚಾರ ಹಗರಣಗಳು ರಾಜ್ಯ ಮತ್ತು ರಾಷ್ಟ್ರದ ಪ್ರಮುಖ ಸುದ್ದಿಗಳು ಅವುಗಳ ಎಲ್ಲಾ ಆಯಾಮದಲ್ಲಿ ವಿವರಿಸ್ತೀವಿ ಜಬರ್ದಸ್ತಾಗಿ ಇವತ್ತು ನಾವು ಜಬರ್ದಸ್ತಲ್ಲಿ ದಿನದಂತೆ ಮೂರು ಸ್ಟೋರಿಗಳನ್ನು ತಗೊಂಡಿದ್ದೀವಿ ಅದರಲ್ಲಿ ಒಂದು ಸ್ಟೋರಿಯ ಎರಡು ಆಯಾಮ ಮತ್ತೊಂದು ಸ್ಟೋರಿ ಮೊದಲನೇದು ಟಿಪ್ಪು ತಪ್ಪು ಒಪ್ಪು ಆಯ್ತು ಭಗವದ್ಗೀತೆಯ ಸೇರ್ಪಡೆಯು ಮುಗಿತು ಈಗ ರಾಜ್ಯದಲ್ಲಿ ಹೆಡಿಗೆ ವಾರ್ ಬಗ್ಗೆ ವಾರ್ ಹತ್ತನೇ ತರಗತಿ ಪಠ್ಯ ಪರಿಷ್ಕರಣೆ ವಿಚಾರ ವಿರೋಧಕ್ಕೆ ಕಾರಣವಾಗಿದೆ ಇದು ರಾಜ್ಯದ ಶೈಕ್ಷಣಿಕ ವಲಯದಲ್ಲಿ ಪರ ಮತ್ತು ವಿರೋಧದ ಚರ್ಚೆಗೆ ಗ್ರಾಸವಾಗಿದೆ ಇನ್ನು ಜಬರ್ದಸ್ತಲ್ಲಿ ಇವತ್ತು ತಗೊಳ್ತಿರೋ ಎರಡನೇ ಸ್ಟೋರಿ ಹೆಡಿಗೆ ವಾರ್ನ ನೀವು ಸೇರಿಸ್ತಿದ್ದೀರಿ ಅನ್ನೋದ್ರ ಬಗ್ಗೆ ಎಷ್ಟು ಅಭ್ಯಂತರವಿದೆಯೋ ಅಷ್ಟೇ ಅಭ್ಯಂತರ ಭಗತ್ ಸಿಂಗ್ ಪಠ್ಯಕ್ಕೆ ಕೋಕ್ ಕೊಟ್ಟಿದ್ದಕ್ಕೂ ಇದೆ ಹೆಡ್ಗೆ ವಾರ್ ಪಾಠಕ್ಕೆ ಮಣೆ ಹಾಕಲಾಗಿದೆ ಆದರೆ ನೀವು ಭಗತ್ ಸಿಂಗರ ಕೈಯನ್ನ ಬಿಟ್ಟಿದ್ದೀರಿ ಹಲವು ಪಾಠಗಳನ್ನು ಕೈ ಬಿಟ್ಟು ಹೊಸ ಪಾಠಗಳ ಸೇರ್ಪಡೆ ಆಗಿದೆ ಈ ಕೇಶವ್ ಬಲಿರಾಮ್ ಹೆಡ್ಗೆ ವಾರ್ ಅಷ್ಟಕ್ಕೂ ಯಾರು ಯಾಕಿಷ್ಟು ವಿರೋಧ ಅನ್ನೋದನ್ನ ನೋಡೋಣ ಇನ್ನು ಜಬರ್ದಸ್ತಲ್ಲಿ ಮೂರನೇ ಸ್ಟೋರಿ ಇತ್ತ ಕಾಶಿಯ ಜ್ಞಾನಬಾಪಿಯಲ್ಲಿ ಹಳೆ ವಿಡಿಯೋ ಸದ್ದು ಮಾಡ್ತಿದೆ ಇದು ಶಿವಲಿಂಗ ಎನ್ನಲಾಗ್ತಿರೋ ಜಾಗದ ಹಳೆಯ ದೃಶ್ಯ ಅಂತ ಹೇಳಲಾಗ್ತಿದೆ ಇನ್ನು ಶಿವಲಿಂಗ ಕಾಣಿಸಿದ ಗಳಿಗೆ ಬಗ್ಗೆ ಕರ್ನಾಟಕದ ಜ್ಯೋತಿರ್ವಿಜ್ಞಾನಿಯೊಬ್ಬರು ಶುಭಶಕುನ ನುಡಿದಿದ್ದಾರೆ